ಗಾಯತ್ರಿ ನಗರ ಜನರಿಗಾಗಿ ಒಂದು ಹಸಿರು ಉದ್ಯಾನವನ್ನ ಕೊಡುಗೆ ಕೊಟ್ಟಿದ್ದೀರಾ, ಏನಿತ್ತು ಇಲ್ಲಿ ಜನರ ಬೇಡಿಕೆ? ಬಹಳ ಮುಖ್ಯವಾಗಿ ಕನ್ನಡ ತನ ಕನ್ನಡ ಪರವಾಗಿ ಹಲವಾರು ದಶಕಗಳಿಂದ ಕನ್ನಡಕ್ಕಾಗಿ ಹೋರಾಟ ಮಾಡಿದಂತ ಒಂದು ಪುಣ್ಯ ಸ್ಥಳ, ಪವಿತ್ರವಾಗಿರುವ ಸ್ಥಳ ಅಂದ್ರೆ ಅದು ನಮ್ಮ ಗಾಯತ್ರಿ ನಗರ. ಗಾಯತ್ರಿ ನಗರದಲ್ಲಿ ಕನ್ನಡ ಪರವಾಗಿ ನೆಲ ಜಲ ಭಾಷೆ ವಿಚಾರದಲ್ಲಿ ಬಂದಾಗ ಯಾವಾಗಲೂ ಮುಂಚೂಣಿಯಲ್ಲಿ ನಿಂತು ಕನ್ನಡ ನಾಡಿನ ಎಲ್ಲ ವಿಚಾರದಲ್ಲೂ ಈ ಒಂದು ರಕ್ಷಣೆಗೆ ಬಂದು ಭಾಷೆಯನ್ನು ಬೆಳೆಸಲಿಕ್ಕಾಗಲಿ ಸಮೃದ್ಧಿಯನ್ನು ಪಡೆಯಲಿಕ್ಕಾಗಲಿ ಅವಿರತವಾಗಿ ಹಲವಾರು ಕನ್ನಡ ಚಳವಳಿಗಾರರು ತಮ್ಮ ಪ್ರಾಣವನ್ನೇ ಅರ್ಪಣೆಯನ್ನು ಮಾಡಿದ್ದಾರೆ ಮತ್ತು ನಾಡಿನ ರಕ್ಷಣೆಗಾಗಿ ನೆಲ ಜಲದ ಭಾಷೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿಕೊಂಡಿರುವಂತ ಮೂ ಗೋವಿಂದರಾಜು ಅಂತ ವ್ಯಕ್ತಿಗಳು ಕನ್ನಡ ಚಳವಳಿಯಲ್ಲಿ ಮಹಾಜನ್ ವರದಿಯನ್ನು ಅನುಷ್ಠಾನವಾಗಬೇಕು ಅಂತ ಪ್ರಾಣವನ್ನು ಲೆಕ್ಕಿಸದೆ ರೈಲ್ವೆ ಹಳಿಯಲ್ಲಿ ಮಲಗಿ ತಮ್ಮ ಪ್ರಾಣವನ್ನೇ ಕೊಟ್ಟಂತ ಅಪರೂಪದ ಏಕೈಕ ವ್ಯಕ್ತಿ, ಭಾಷೆಗಾಗಿ ನಾಡಿಗಾಗಿ ಆ ಪ್ರಾಣ ಕೊಟ್ಟಂತ ಚಳವಳಿಗಾರರ ಗೌರವಿಸುವಂಥದ್ದು ನಮ್ಮ ಕರ್ತವ್ಯ. ಈ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು, ಈ ಉದ್ಯಾನವನ್ನು ಯುವಕರಿಗೂ ಸ್ಫೂರ್ತಿಯಾಗಬೇಕು. ಯುವಕರು ಬಂದಾಗ ಏನಿದು ಕನ್ನಡ ಚಳವಳಿ, ಗೋಕಾಕ್ ಚಳವಳಿ ಏನು, ಕನ್ನಡ ಚಳವಳಿ ಏನಂಥದ್ದು ಹೆಸರು ಇದೆಯಲ್ಲ, ಈ ಹೆಸರೇನೆ ಮುಂದೆ ತಗೊಂಡೋಗುವಂಥದ್ದು, ಶಾಶ್ವತವಾಗಿ ಎಂದೆಂದೂ ಸ್ಮರಿಸ್ಕೊಳ್ಳುವಂಥದ್ದು, ನಾಡಿಗೆ ಸ್ಫೂರ್ತಿ ಕೊಡುವಂಥ. ಬೇರೆ ಎಲ್ಲ ಇಟ್ಕೊಂಡಿರೋ ನೀವು ಯುವಕರಿಗೆ ಹೊಸ ಸಂದೇಶ ಕೊಡಲಿಕ್ಕಾಗಲ್ಲ, ಯುವಕರಿಗೆ ಸಂದೇಶ ಕೊಡಲಿಕ್ಕಾಗೋದು ಇಂಥ ಸ್ಥಳದಲ್ಲೇ. ಇಂಥ ಪ್ರೇರೇಪಣೆದಾಯಕವಾಗಿರೋಂಥ ಅಂಥ ಪುರುಷರು ತಮ್ಮ ಕುಟುಂಬ ತಮ್ಮ ಜೀವನವನ್ನು ಲೆಕ್ಕಿಸದೆ ನಾಡಿಗಾಗಿ ಸಮರ್ಪಣೆ ಮಾಡಿಕೊಳ್ಳುವಂಥ ಅಪರೂಪದ ವ್ಯಕ್ತಿಗಳು ಮತ್ತು ಚಳವಳಿಗಾರರನ್ನು ಸ್ಮರಿಸ್ಕೊಳ್ಳೋ ಕೆಲಸ ಆಗಿದೆ. ಹಾಗಾಗಿ ನಮ್ಮೆಲ್ಲರಿಗೂ ಸಮಾಧಾನ ಸಂತೋಷ ತಂದಿದೆ. ಇವತ್ತು ನಮ್ಮ ಸರ್ಕಾರದಲ್ಲಿ ಇದಕ್ಕೆಲ್ಲ ಬೇಕಾಗಿರೋ ಎಲ್ಲ ಆಜ್ಞೆಗಳನ್ನು, ಸರ್ಕಾರಿ ಆಜ್ಞೆಯನ್ನು ಎಲ್ಲ ಹೊರಡಿಸಿ BMRC ಎಲ್ಲವರು ಈ ಸಹಕಾರವನ್ನು ಕೊಟ್ಟು ಇವತ್ತು ಈ ಜಾಗನ ಬಳಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ನಮ್ಮ ನಾಡಿನ ವಿಶೇಷವಾಗಿ ಗಾಯತ್ರಿ ನಗರದ ಎಲ್ಲ ಜನತೆ ಪರವಾಗಿ, ನಮ್ಮ ಗಾಯತ್ರಿ ನಗರದಲ್ಲೂ ಒಂದು ಪಾರ್ಕ್ ಇಲ್ಲ, ಇದೊಂದೇ ಸಣ್ಣ ಪಾರ್ಕು, ಮಕ್ಕಳಿಗೆ ಎಷ್ಟು ಖುಷಿ ನೋಡಿ, ಆಟ ಆಡ್ತಿದ್ದಾರೆ. ಹಾಗಾಗಿ ಆಟದ ಜೊತೆಯಲ್ಲೇ ಇವೆಲ್ಲವೂ ತಲೆಯಲ್ಲಿ ಹೋಗುತ್ತೆ. ಹೋಗಿ ಚೆನ್ನಾಗಿ ಅಳವಡಿಸ್ಕೊಂಡು ನಮ್ಮ ನಿಜಕ್ಕೂ ಭರವಸೆದಾಯಕವಾಗಿರುವಂಥ ಒಂದು ನಾಗರಿಕರಾಗಿ ನಾಡಿನ ಭಾಷೆ ಮತ್ತು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ನೆಲ ಜಲ ಎಲ್ಲ ವಿಚಾರದಲ್ಲೂ ನಾಡನ್ನು ರಕ್ಷಣೆಯನ್ನು ಮಾಡಿ ನಾಯಕತ್ವವನ್ನು ಕೊಡುವಂಥ ಈ ಯುವ ಪ್ರತಿಭೆಗೆ ಸ್ಫೂರ್ತಿದಾಯಕವಾಗಿರುತ್ತೆ.